ಇದನ್ನ ತಡೆಯಲೇಬೇಕು, ಭಕ್ತರ ಸಂಕಷ್ಟದಲ್ಲಿ ದೇವನಾದವ ಪಾಲ್ಗೊಳ್ಳಲೇಬೇಕು. ಹಾಗಾಗಿ ಹೋಗುತ್ತೇನೆ ಹೇಗೆ Thank you.
ಉತ್ತರವ ಕೇಳಿದೆ ನಾನು ಯಾರು ಎನ್ನುವುದಾಗಿ. ನಿನ್ನ ಪರಿಚಯ ಇಲ್ಲದವರು ಯಾರಿದ್ದಾರೆ? ಖಂಡಿತ ಮುಕ್ಕಣ್ಣನಾಗಿ ಚಂದ್ರ ಚೂಡನಾಗಿ ಗಡ್ಡೆಯನ್ನ ತಲೆಯಲ್ಲಿ ಇರಿಸಿಕೊಂಡು ಚರ್ಮವನ್ನ ಸುತ್ತಿಕೊಂಡು ಕಷಕವನ್ನ ಏರಿಕೊಂಡು ಸರ್ಪವನ್ನ ಕುತ್ತಿಗೆಯಲ್ಲಿ ಹಾಕಿಕೊಂಡು ಬಂದವ ನೀನು ಮುಕ್ಕಣ್ಣ ಪರಮೇಶ್ವರನಲ್ವೇ? ದೇವ ನಿನ್ನ ಪ್ರತ್ಯಕ್ಷವಾಯಿತು. ನಿನ್ನ ರಾಮನ ತಮ್ಮ ಎನ್ನುವ ಕಾರಣದಿಂದ ನಿನ್ನ ದರ್ಶನವಾಗಿ ನನಗೆ ಸಿಗಿತು. ಆದ್ರೆ ಸ್ಥಳ ಮಾತ್ರ ಸರಿಯಾಗಿಲ್ಲ. ಯಾಕೆ? ಇದುವೇ ಯುದ್ಧರಂಗ. ದೇವರೇ ಮತ್ತೆ ಹೇಳ್ತಾ ಇದೀಯ, ಸಂಧಾನಕ್ಕೆ ಜನ ಕಳಿಸಿದೆಯಾ? ಅವನು ಸರಿ ಇಲ್ಲ. ಯಾಕೆ ನೋಡು, ವೀರಮಣಿ ಕಟ್ಟಿದ್ದಾನೆ ಲೇಖನದಲ್ಲಿ ಬರ್ದಿದ್ದೇವೆ. ಏನು ಏನು ಪರಾಕ್ರಮ ಇದ್ದವರು ಕಟ್ಟಬಹುದು, ಕಟ್ಟಬೇಕಂತ ಇಲ್ಲ, ಅದರಲ್ಲಿ ಕಟ್ಟಲು ಬಹುದು ಎಂಬ ವಾಕ್ಯವನ್ನ ಬರ್ದಿದ್ದೇವೆ. ವೀರಮಣಿ ಅದನ್ನ ಕಟ್ಟಿದ್ದಾನೆ, ಅವನು ಪರಾಕ್ರಮಿಯೇ ಸರಿ. ಆದ್ರೆ ಏನು ಮಾಡಿದ? ಏನು ಮಾಡಿದ? ಅವನು ಧರ್ಮಿಷ್ಠ, ಶಿವಭಕ್ತ, ನಿನ್ನ ಮಾವ, ಹಾಗೆ ಭಕ್ತನು ಕೂಡ ಎನ್ನುವ ಕಾರಣಕ್ಕಾಗಿ ಸಂಧಾನಕ್ಕೆ ಕಳುಹಿಸಿಕೊಟ್ಟಿದ್ದ. ಅಂದ್ರೆ ರಾಮ ಆತರ ಕೆಲಸ ಮಾಡ್ತಾನೆ, ನೀನು ರಾಮನಾಗುವುದಕ್ಕೆ ಹೊರಟೆಯ? ರಾಮನ ಅನುಜನಾಗಿ ಅವನ ಮಾರ್ಗವನ್ನು ಅನುಸರಿಸಿದ್ದೆ ಹೊರತು ರಾಮನಾಗುವುದಕ್ಕೆ ಹೊರಡಲಿಲ್ಲ ನಾನು. ಮತ್ತೆ ಹೇಳಿದೆಯಲ್ಲ, ಏನು ಬಾಲವನ್ನ ಬಲಿದು ವೀರಮಣಿಯ ಸಿಂಹಾಸನದಕ್ಕಿಂತ ಎತ್ತರದಲ್ಲಿ ಕುಳಿತುಕೊಂಡ? ಅವನು ಕೆಡಕುವುದಕ್ಕಾಗಿ ಮಾಡಿದ್ದ. ಮತ್ತೆ ನೀವು ಮೋರ್ ಮಾಡಿದ್ದು ಸರಿಯಾ? ಏನ್ ಮಾಡಿದ್ದ? ಒಬ್ಬ ಅತಿಥಿ ಬರ್ತಾನೆ ಅಂತ ಆದ್ರೆ ಅವನಿಗೆ ಆಸನವನ್ನ ಇಚ್ಚಬೇಕು. ಅತಿಥಿ ಬಂದ್ರೆ ತೊಂದರೆ ಇಲ್ಲ, ಅವನಿಗೆ ಸತ್ತರಿಸಬೇಕು. ಅದನ್ನ ಮಾಡಿದ್ರೆ ಇವನಿಗೆ ಸಭಾಸ್ಥಾನಕ್ಕೆ ಯಾವ್ದಾದ್ರು ಭಂಗ ಬಂತು ಅಂತ ಆದ್ರೆ ಯಾರು ಸತ್ಕಾರ ಮಾಡೋದಿಲ್ಲ. ಹನುಮ ಜಾತಿಯಲ್ಲಿ ಮಂಗನಿರಬಹುದು, ಆದ್ರೆ ಅವನು ಜ್ಞಾನಿ ಸುಜ್ಞಾನಿ, ಅದು ನೀನ್ ತಿಳ್ಕೊಳ್ಬೇಕಾಗಿರೋದು. ಮತ್ತೆ ಹೇಳಿದಲ್ಲ, ಏನು ಹನುಮ ಎಲ್ಲಿಯೂ ಕೂಡ ಬಳಸಲಿಲ್ಲ ಶಿವ ದೇವರಲ್ಲ ದೊಡ್ಡವನಲ್ಲ ಅಂತ. ರಾಮದೇವರು ಅಂತ ಹೇಳಿದ್ದಾನೆ ಹೊರತು ಶಿವ ದೇವನಲ್ಲ ಅಂತ ಹೇಳಲಿಲ್ಲ. ರಾಮ ಧರ್ಮದ ಯಾಗವನ್ನ ಮಾಡ್ತಾ ಇದ್ದಾನೆ, ಆ ಯಾಗದ ಕುದುರೆ ಇದು, ಇದನ್ನ ನೀನು ಬಿಡಬೇಕು ಎನ್ನುವುದಾಗಿ ಕೇಳಿಕೊಂಡ. ಅದನ್ನ ಹೊರತು ಬೇರೆ ಏನು ಮಾತಾಡ್ಲಿಲ್ಲ ಅವನು. ಈಗ ಇಷ್ಟು ನಿಮ್ಮ ವೀರಮಣಿ ಹೇಳಿಲ್ವ, ಬ್ರಹ್ಮಾಂಡಕ್ಕೆ ಹರನವ ಬ್ರಹ್ಮಾಂಡಕ್ಕೆ ಒಡೆಯನು. ಅವನು ಏನು ಮಾಡಿದ್ದಾನೆ? ಯುವ ಕೇಳುತ್ತಿದ್ದರಿಂದ ಅವನ ಉತ್ತರ ಕೊಡದೇ ಇರ್ತಾನ. ಇವನು ಬ್ಯಾಡ್ದಿದ್ದು ಮಾತಾಡಿದಕ್ಕೆ ಅವನು ಮಾತಾಡಿದ್ದ. ಪ್ರಾರಂಭ ಮಾಡಿದ್ದೆ ಅವನು. ಪ್ರಾರಂಭ ಯಾರೇ ಮಾಡ್ಲಿ ಅದು ಸಮಸ್ಯೆ, ಮುಕ್ತಾಯ ಒಳ್ಳೆ ರೀತಿಯಲ್ಲಿ ಆಗ್ಬೇಕಲ್ಲ. ಹಾಗಂತ ದೇವರು ನೀನು ಬಂದಿದ್ದೆ ಯಾಕೆ? ಯುದ್ಧ ಯಾರ್ಯಾರಿಗೆ? ಮನುಷ್ಯರ ನಡುವೆ, ನರರ ನಡುವೆ ಯುದ್ಧ ಸಂಭವಿಸ್ತಾ ಇದೆ. ಅದೇ ದೇವರು ನೀನು ಮನುಷ್ಯನ ಆದ್ರೆ ಯುದ್ಧಕ್ಕೆ ಬಂದಿದೆಯಲ್ಲ, ಯಾಕೆ? ಇದನ್ನು ನೀನು ಈಗ ಕೇಳುವುದ? ಮಾಡೋದು